ಇಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ 2016 ಅಲ್ಲಿ ಕ್ವಿಕ್ ಆಗಿ ಓದೋಣ ಎಸ್ವಿಎಂ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ಎ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ರೆಫ್ರಿಜರೇಟರ್ಸ್ ಸಿನ್ಸ್ 1998 ಫಾಲೋಯಿಂಗ್ ಅಸೆಟ್ಸ್ ಆರ್ ಅಕ್ವೈರ್ಡ್ ಡ್ಯೂರಿಂಗ್ ಇಯರ್ 2018-19 ಓಕೆನಾ ರೇಟ್ ಆಫ್ ಡಿಪ್ರಿಸಿಯೇಷನ್ ಬ್ಲಾಕ್ ಆಫ್ ಅಸೆಟ್ಸ್ 1, 2, 3 ಅಂತ ಕೊಟ್ಟಿದ್ದಾನೆ ಅಂದ್ರೆ ಮೂರು ಬ್ಲಾಕ್ ಆಫ್ ಅಸೆಟ್ಸ್ ಇದೆ ಬ್ಲಾಕ್ ಒನ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇಸ್ 15% ಬ್ಲಾಕ್ ಟೂ ಈಸ್ 40% ಬ್ಲಾಕ್ ತ್ರೀ ಈಸ್ 60% ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಅಂಡ್ ಮಿಷನರಿ ಆನ್ 1/4/2018 ಅಂದ್ರೆ ಹೋದ ವರ್ಷದ ಕ್ಲೋಸಿಂಗ್ ಈ ವರ್ಷ ಓಪನಿಂಗ್ ಆಗಿದೆ 5,750,000 and 10,00,000 ಇದೆ ಅಡಿಷನಲ್ ಪ್ಲಾಂಟ್ ನ್ಯೂ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 18-19 7,50,000, 5,00,000 and 4,00,000 ಬಟ್ ಪರ್ಚೇಸ್ ಮಾಡಿರೋ ಡೇಟ್ ಕೊಟ್ಟಿದ್ದಾನೆ ಡೇಟ್ ಆಫ್ ಅಕ್ವಿಷನ್ ಅಂಡ್ ಪುಟ್ ಟು ಯೂಸ್ ಆಗಸ್ಟ್ 2018 ವಿಚ್ ಇಸ್ ಬಿಫೋರ್ 2nd of October ಸೊ ಮೋರ್ ದನ್ 180 days ಕರೆಕ್ಟಾ ನೆಕ್ಸ್ಟ್ ಜೂನ್ 2018 ಇವನ್ ದಿಸ್ ಇಸ್ ಆಲ್ಸೋ ಬಿಫೋರ್ ಅಕ್ಟೋಬರ್ 2nd ದಿಸ್ ವಾಲ್ ಆಲ್ಸೋ ಕಮ್ ಟು ದ ಅಡಿಷನಲ್ ಪಾರ್ಟ್ ಅಂಡ್ ಆಲ್ಸೋ ಫುಲ್ ಎಲಿಜಿಬಲ್ ಫಾರ್ ಡಿಪ್ರಿಸಿಯೇಷನ್ ಜಾನ್ವರಿ 2019 ಡೆಫಿನೆಟ್ಲಿ ದಿಸ್ ಇಸ್ ಲೆಸ್ ದನ್ 180 days we will take only half of the additional and half of the regular depreciation or a normal depreciation normal allo ardha illi nodi 60% ide avda block assets 3 yes ide 60% ide normal depreciation 30% tagottivi additional depreciation 10% matra kodti clear a iga yen question kelidane find out additional and normal depreciation and depreciation value of the blocks ಆನ್ ಏಪ್ರಿಲ್ 2019 ಅಂತ ಹೇಳಿದ್ದಾನೆ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಕೇಳಿದ್ದಾನೆ ಈಗ ನಾನು ಎಲ್ಲ ಕಂಬೈನ್ ಮಾಡಿ ಮಾಡ್ಬಿಡ್ತೀನಿ ಇದೇ ತರ ಮಾಡಿ ನೀವು ಕಂಪ್ಯೂಟೇಷನ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ ಆಸ್ ಆನ್ 1/4/2019 ಓಕೆನಾ ಇಲ್ಲಿ ಬ್ಲಾಕ್ಸ್ ಫಸ್ಟ್ ಅಸೆಟ್ ಸೆಕೆಂಡ್ ಬ್ಲಾಕ್ ಅಂಡ್ ಥರ್ಡ್ ಬ್ಲಾಕ್ Written down value as on 1/4/2018 SS ಕೊಟ್ಟಿದ್ದಾರೆ ಅಂದ್ರೆ 5,00,000, 7,50,000 and 10,00,000 correct ah now additions athwa purchases correct ah So purchases ಅಲ್ಲಿ ಎಸ್ ಎಸ್ ಮಾಡಿದಾನೆ 7,50,000, 5,00,000 and 4,00,000 ನೌ ಚೆಕ್ ದ ಟೋಟಲ್ಸ್ ಆಫ್ ದಿಸ್ ಇಸ್ 12,50,000 ದಿಸ್ ಇಸ್ 12,50,000 ದಿಸ್ ಇಸ್ 14,00,000 ಓಕೆನಾ ಇದನ್ನ ಕ್ಲೋಸ್ ಮಾಡಬೇಡ ಓಕೆನಾ ಇದನ್ನ ಎ ಅಂತ ಕರೀವಿ ಈಗ ಡಿಪ್ರಿಸಿಯೇಷನ್ ಏನ್ ಮಾಡಿಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಅಲ್ಲಿ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡ ಓಕೆನಾ ನಾರ್ಮಲ್ ಡಿಪ್ರಿಸಿಯೇಷನ್ ಬ್ಲಾಕ್ ಒನ್ ಅಲ್ಲಿ 15% ಇದೆ ಬ್ಲಾಕ್ ಟೂ ನಲ್ಲಿ 40% ಇದೆ ಇದು 60% ಇದೆ ಕರೆಕ್ಟ್ ಈಗ ನಾರ್ಮಲ್ ಡಿಪ್ರಿಸಿಯೇಷನ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ಓಕೆನಾ ಓಲ್ಡ್ ಅಸೆಟ್ ಮೇಲೆ 5,00,000 ನ್ಯೂ ಅಸೆಟ್ ಮೇಲೆ 7,50,000 ಮೇಲೆ 15% ಫುಲ್ ಕೊಡ್ಬಹುದು ಕಾರಣ ಏನ್ ಹೇಳಿ 15% ಕೊಡ್ಬಹುದು ಓಕೆನಾ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಬಂದಿದೀನ ಈಗ ಬ್ಲಾಕ್ ಒನ್ ಓಕೆನಾ ಬ್ಲಾಕ್ ಒನ್ ಅಲ್ಲಿ 5,00,000 ಡಿಪ್ರಿಸಿಯೇಷನ್ ಇದ್ರ ಮೇಲೆ 15% ಹಾಗೆ 7,50,000 ಮೇಲೆ ಇದನ್ನ ಬ್ರಾಕೆಟ್ ಅಲ್ಲಿ ಬರೀತೀನಿ ಮೋರ್ ದನ್ 180 days ಅಂತ ಹೇಳಿ ಕ್ಲಿಯರ್ ಇದ್ರ ಮೇಲೂ 15% ಕೊಡ್ತೀನಿ ಎಸ್ ಎಸ್ ಬರುತ್ತೆ ಹೇಳಿ 75,000 and 1,12,500 ಬರುತ್ತೆ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಇದು ಬ್ಲಾಕ್ ಒಂದು ಬ್ಲಾಕ್ ಟೂದು ಓಕೆನಾ ಅಡಿಷನಲ್ ಬೇಡ ಅಡಿಷನಲ್ ಆಮೇಲೆ ಮಾಡೋಣ ಈಗ ಫಸ್ಟ್ ನಾರ್ಮಲ್ ಮಾಡ್ತಾ ಇದೀವಿ ಈಗ ಬ್ಲಾಕ್ ಟೂ ನಲ್ಲಿ ಫಸ್ಟ್ 5,00,000, 7,50,000 ಮೇಲೆ ಎಸ್ ಪರ್ಸೆಂಟ್ 40% ಕರೆಕ್ಟ್ ಎಸ್ ಬರುತ್ತೆ 3,00,000 ಕರೆಕ್ಟಾ ಹಾಗೆ 5,00,000 ಇದು ಏನಾಗಿದೆ ಮೋರ್ ದನ್ 180 ಡೇಸ್ ಇದೆ ಕರೆಕ್ಟಾ ಎಸ್ ಬರುತ್ತೆ
40% of 2 lakhs per month. Correct? Ha? Ega C block 3 10 lakhs mele 60% of. Correct? Ha? 6 lakhs. Hage 4 lakhs mele 30% of. Yake? Less than 180 days. Ega 30% andre esu baruthe 1 lakh 20 baruthe. Correct? Idu normal depreciation aayitu. Ega additional depreciation maadu. Okay na? Additional depreciation no? Block 1 alli avuda yes ide 7.5 lakh ide. Correct? Idra mele 20% full kodabodu. Karana enandre it is more than 180 days. Correct? Estu baruthe 1,50,000 baruthe. Block 2 nalli idu kuda aste more than 182 days. So 5 lakhs mele 20% to 1 lakh baruthe. Correct? Next block 3 4 lakhs adra mele 10% esu baruthe 40,000. Yake 10%? Because January 2019 alli purchase madodrinda ega full depreciation calculate total maadu. This will become 1,87,000. Sorry, idu additional lo maadi total 3,37,000. ಇದು 6 lakhs. 7,60,000. ಇದು 7,60,000. ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಈಸ್ ಇದು ಬಿ ಅಂತ ಕರೆಯೋಣ. ಎ ಮೈನಸ್ ಬಿ. ಈಗ 12,50,000 ಇಲ್ಲಿ 3,37,500 ರೂಪಾಯಿ 9,12,500 ಬರುತ್ತೆ. 12,50,000 6,50,000. ಇದರಲ್ಲಿ 13 ಅಂದ್ರೆ 6,40,000. ಸರ್ ಇಫ್ ಯು ಡೂ ದಿಸ್ ಮಚ್ ಯು ವಿಲ್ ಗೆಟ್ 6 marks. ಇಷ್ಟು ದೊಡ್ಡದಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಈ ತರ ಕ್ವಶನ್ ಈ ಸಾರಿ 2019 ಗೆ ಏನ್ ಪಾಸಿಬಿಲಿಟಿ ಇದೆ ಅಂತ ಹೇಳಿದ್ರೆ, ಡ್ಯೂ ಟು COVID-19 ಏನಾದ್ರೂ ನೋಡೋಣ ಹುಡುಗರು ಈ ತರದ್ದು ಕೊಟ್ರೆ ಮಾಡ್ತಾರೇನೋ 14 marks ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಕಂಪೇರ್ ಟು ಅದರ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ 14 marks ಕ್ಯಾಲ್ಕುಲೇಟ್ ಮಾಡೋದು ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಕರೆಕ್ಟಾ? ಸೊ ಆಲ್ ಪಾಸಿಬಿಲಿಟೀಸ್ ಆರ್ ದೇರ್. ಓಕೆ, ಬ್ರೇಕ್ ಡೌನ್.